गधे उधर गधे, सब तरफ गधे ही गधे, अच्छे घोड़ों को नहीं है घास और गधे खा रहे चौवन प्राश। ವಸುಂಧರಾ ರಾಜ ಎಂಬ ಮಂತ್ರದಂಡದ ಮೂಲಕ ಮೋದಿ ಅಮಿತ್ ಶಾ ಇವರನ್ನ ಕಟ್ಟಿಹಾಕುವ ಪ್ರಯತ್ನ ನಡೀತಾ ಇದೆಯಾ? ಬಿಜೆಪಿಯನ್ನ ಗುಜರಾತಿ ಹಿಡಿತದಿಂದ ತಪ್ಪಿಸುವಂತಹ ಪ್ರಯತ್ನಕ್ಕೆ ಸಿಕ್ಕಿದೆಯಾ ಚಾಲನೆ? ಇದುವೇ ಸದ್ಯದ ಸ್ಪೆಷಲ್. ನಾನು ಶಮ್ಶೀರ್ ಬುಡೋಳಿ. ಯಾವ ನರೇಂದ್ರ ಮೋದಿ, ಯಾವ ಅಮಿತ್ ಶಾ ರಾಜಸ್ಥಾನದಲ್ಲಿ ಅವತ್ತು ವಸುಂಧರಾ ರಾಜೇ ಮುಖ್ಯಮಂತ್ರಿ ಆಗುವುದನ್ನು ತಡೆದ್ರು? ಆ ವಸುಂಧರಾ ರಾಜೇ ಈಗ ನರೇಂದ್ರ ಮೋದಿ ಅವರ ವಿರುದ್ಧ ಹಾಗೂ ಅಮಿತ್ ಶಾ ವಿರುದ್ಧ ಸೇಡು ತೀರಿಸಿಕೊಳ್ಳಬಹುದಾದ ಅಧಿಕಾರ ಸ್ಥಾನದಲ್ಲಿ ಕೂರುವಂತಹ ವರದಿ ಬರ್ತಾ ಇದೆ. ಈ ವಸುಂಧರಾ ರಾಜೇ ಈಗ ಅಥವಾ ಮುಂದೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗುವುದು ಖಚಿತ ಎಂಬಂತಹ ಮಾಹಿತಿ ಬರ್ತಾ ಇದೆ. ಇಂತಹದೊಂದು ಸ್ಪಷ್ಟ ಸುದ್ದಿ ಆರ್ಎಸ್ಎಸ್ ಮತ್ತು ಬಿಜೆಪಿ ಜಂಟಿ ನಾಯಕರಿಂದ ಹೊರಬರ್ತಾ ಇದೆ. ಒಂದು ವೇಳೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ಆರ್ಎಸ್ಎಸ್ ಮೇಲೆ ಪ್ರಭಾವ ಬೀರುವಲ್ಲಿ ಈ ಸಮಯದಲ್ಲಿ ಫೇಲ್ಯೂರ್ ಆದರೆ ವಸುಂಧರಾ ರಾಜೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗುವುದು ಖಚಿತ. ಯಾಕಂದರೆ ಕಳೆದ 10 ವರ್ಷಗಳಲ್ಲಿ ಮೋಶಾ ಗುಜರಾತಿ ನಾಯಕರು ಬಿಜೆಪಿಯ ಮೇಲೆ ಸಾಧಿಸಿದ್ದ ಹಿಡಿತವನ್ನು ಕಳೆದುಕೊಳ್ಳಲಿದ್ದಾರೆ ಎಂಬುದಕ್ಕೆ ವಸುಂಧರಾ ರಾಜೇ ಇವರ ಆಯ್ಕೆ ಈ ಸಾಕ್ಷಿ ಹೇಳಲಿದೆ. ವಸುಂಧರಾ ರಾಜೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗುವಂತಹ ಸಾಧ್ಯತೆಯ ಈ ಸಂದರ್ಭದಲ್ಲಿ ವರ್ಷದ ಹಿಂದೆ ರಾಜಸ್ಥಾನದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೇಳಿದಂತಹ ಒಂದು ಮಾತು ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತಾ ಇದೆ. ಅಂದಹಾಗೆ ನಿತಿನ್ ಗಡ್ಕರಿಯವರು ಅವತ್ತು ಏನ್ ಹೇಳಿದ್ರು ನೋಡ್ಕೊಂಡು ಬನ್ನಿ. ಪರಿವರ್ತನ್ ಕರಿಯೇ, ಬದಲ್ ಕರಿಯೇ, ಫಿರ್ ಸೇ ಏಕ್ ಬಾರ್ ಪುರಾನೆ ಭಾರತೀಯ ಜನತಾ ಪಾರ್ಟಿ ಕೆ ಶಾಸನ್ ಕೋ ಯಾದ್ ಕರಿಯೇ. ಅರೆ ವಸುಂಧರಾ ಜೀ ನೇ ತೋ ಅಭಿ 100 ಕರೋಡ್ ಕಾ ಬನಾಯಾ, ತುಮ್ ಏಕ್ ಬಾರ್ ಚುನ್ ಕರ್ ದೋ 500 ಕರೋಡ್ ಕಾ ಕಾಮ್ ಹೋಗಾ, ಪೂರಾ ಮಂದಿರ್ ಕಾ ಪರಿಸರ್ ಪೂರಾ ಬದಲ್ ಜಾಯೇಗಾ, ಯೇ ಫರಕ್ ಹೋತಾ ಹೈ. ಇಧರ್ ಗದೆ ಉಧರ್ ಗದೆ, ಸಬ್ ತರಫ್ ಗದೆ ಹಿ ಗದೆ, ಅಚ್ಛೆ ಘೋಡೋ ಕೋ ನಹೀ ಹೈ ಘಾಸ್ ಔರ್ ಗದೆ ಖಾ ರಹೇ ಚೌವನ್ ಪ್ರಾಶ್. ಸಮಜ್ನೇ ವಾಲೆ ಕೋ ಇಶಾರಾ ಕಾಫಿ ಹೋತಾ ಹೈ. ಕಳೆದ ವರ್ಷ ರಾಜಸ್ಥಾನದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ಹೋಗಿದ್ದ ನಿತಿನ್ ಗಡ್ಕರಿ ವಸುಂಧರಾ ರಾಜೇ ಅವರನ್ನ ಇವರ ಪ್ರಭಾವವನ್ನ ಹೊಗಳುತ್ತಾ, ಇಲ್ಲಿ ಕುದುರೆಗಳಿಗೆ ತಿನ್ನೋಕೆ ಹುಲ್ಲು ಇಲ್ಲ, ಅಲ್ಲಿ ಕತ್ತಿಗಳು ತಿನ್ನುತ್ತಾ ಇದೆ, ಚವನಪ್ರಾಶ ಅಂತ ಹೇಳಿದರು. ಏನು ಅಲ್ಲದಿದ್ದಂತಹ ಆ ಸಮಯದಲ್ಲಿ ಬಿಜೆಪಿ ಪಕ್ಷವನ್ನು ರಾಜಸ್ಥಾನದಲ್ಲಿ ಕಟ್ಟಿ ಬೆಳೆಸಿದ್ದು ಈ ವಸುಂಧರಾ ರಾಜೇ. ಇಂತಹ ವ್ಯಕ್ತಿಗಳಿಗೆ ಸದ್ಯ ಪಕ್ಷದಲ್ಲಿ ಬೆಲೆ ಇಲ್ಲದಂತಾಗಿದೆ ಎಂದು ನಿತಿನ್ ಗಡ್ಕರಿಯವರ ಮಾತಿನ ಮರ್ಮ ಆಗಿತ್ತು. ಇದೇ ಮಾತನ್ನು ಒಪ್ಪುವುದಾದರೆ ಕುದುರೆಗೆ ಹುಲ್ಲು ಬೇಯುವ ದಿನಗಳು ಬರ್ತಾ ಇದೆ. ಹಾಗೆ ಈ ಸುದ್ದಿ ಚವನಪ್ರಾಶ ಮೆಲ್ಲುತ್ತವರ ಹೊಟ್ಟೆಯಲ್ಲಿ ಸದ್ದು ಆರಂಭ ಆಗುವಂತೆ ಮಾಡ್ತಾ ಇದೆ. 5 ವರ್ಷಗಳ ಹಿಂದೆ ಮೋದಿ ಮತ್ತು ಅಮಿತ್ ಶಾ ಇವರ ಪ್ರಭಾವ ಹೇಗಿತ್ತು ಅಂದರೆ, ಜೆ ಪಿ ನಡ್ಡಾ ಇವರನ್ನು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಿಸುವಾಗ ಆರ್ಎಸ್ಎಸ್ ನಾಯಕರು ಬಾಯಿ ಮುಚ್ಚಿಕೊಂಡು ಕುಳಿತಿರಬೇಕಾಗಿತ್ತು. ಅಂತಹ ಪರಿಸ್ಥಿತಿ ಕೂಡ ಇತ್ತು. ಆದರೆ 2024 ಲೋಕಸಭಾ ಚುನಾವಣೆಯ ಫಲಿತಾಂಶ ಗುಜರಾತಿ ಇಲ್ಲಿ ವಲಯವನ್ನು ಸೀಮಿತ ಮಾಡಿಬಿಟ್ಟಿತ್ತು. ಹರಿಯಾಣ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ಘೋಷಣೆ ಕೂಡ ಆಗಿಬಿಟ್ರೆ ಅದರಲ್ಲಿ ಅಚ್ಚರಿ ಪಡುವಂಥದ್ದೇನೂ ಇಲ್ಲ. ಯಾಕಂದರೆ ಈಗಾಗಲೇ ಜೆ ಪಿ ನಡ್ಡಾರ ಅಧಿಕಾರ ಅವಧಿ ಮುಗಿದು ಹೋಗಿದೆ. ಮೇಲಾಗಿ ಅವರು ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನದಲ್ಲಿ ಕೂತಿದ್ದಾರೆ. ಬಿಜೆಪಿಗೆ ಸಕ್ರಿಯ ಅಧ್ಯಕ್ಷರ ಅವಶ್ಯಕತೆ ಸದ್ಯ ಇರುವಂಥದ್ದು. ಮುಂದಿನ ಅಧ್ಯಕ್ಷರು ಗುಜರಾತಿ ಲಾಬಿಯ ಪ್ರಭಾವ ವಲಯದಿಂದ ಹೊರಗಿರಬೇಕು ಎಂದು ಆರ್ಎಸ್ಎಸ್ ಬಯಸ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆ ಹೊತ್ತಿಗೆ ಇನ್ನು ಬಿಜೆಪಿಗೆ ಆರ್ಎಸ್ಎಸ್ನ ನಿರ್ದೇಶನಗಳ ಅವಶ್ಯಕತೆ ಇಲ್ಲ ಎಂದು ಜೆ ಪಿ ನಡ್ಡಾ ಹೇಳಿದರು. ಲೋಕಸಭಾ ಚುನಾವಣೆಯ ಬಳಿಕ ಬಿಜೆಪಿಯ ಮೇಲಿನ ತನ್ನ ಈ ಹಿಂದಿನ ಹಿಡಿತವನ್ನು ಮರುಸ್ಥಾಪನೆ ಮಾಡುವಲ್ಲಿ ಈಗ ಆರ್ಎಸ್ಎಸ್ ಸಕ್ಸಸ್ ಆಗ್ತಾ ಇದೆ. ಆರ್ಎಸ್ಎಸ್ನ ಸಭೆಗಳಿಗೆ ಖುದ್ದು ಮೋದಿ ಕೈ ಕಟ್ಟಿಕೊಂಡು ಬರ್ತಾ ಇದ್ದಾರೆ. ಮೋದಿಯವರ ದೇವತಾ ಮನುಷ್ಯನ ಗರ್ವವನ್ನು ಇಳಿಸಿದ್ದಾರೆ. ಇನ್ನು
ನಿಮ್ಮ ಅವಶ್ಯಕತೆ ಇಲ್ಲ ಎಂಬುದನ್ನು ವಸುಂಧರಾ ರಾಜೇಯವರನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಿಸುವ ಮೂಲಕ ಸ್ಪಷ್ಟಪಡಿಸುವುದಕ್ಕೆ ಮಾತ್ರ ಬಾಕಿ ಇರುವಂಥದ್ದು. ಇನ್ನು ದತ್ತಾತ್ರೇಯ ಇವರಂತಹ ರಾಷ್ಟ್ರೀಯ RSS ನಾಯಕರು ಮೋದಿ ಆಡಳಿತವನ್ನು ಮುಲಾಜಿ ಇಲ್ಲದಂತೆ ಟೀಕಿಸ್ತಾ ಇದ್ದಾರೆ. ದೇಶದ ಆರ್ಥಿಕತೆ, ಬಡತನ, ನಿರುದ್ಯೋಗ ಇಂತಹ ಹಲವು ಸಮಸ್ಯೆಗಳ ಪ್ರಶ್ನೆಗಳನ್ನು ಅಂಕಿ ಅಂಶಗಳ ಸಹಿತ ಇಟ್ಟು ಮೋದಿಯವರನ್ನು ಬಹಿರಂಗವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಣಿಪುರದ ವಿಷಯದಲ್ಲಿ ಮೋಹನ್ ಭಾಗವತ್ ಮೋದಿಯವರನ್ನು ಹಲವು ಬಾರಿ ತರಾಟೆಗೆ ತೆಗೆದುಕೊಂಡಿದ್ದರು, ಇದನ್ನು ನೀವು ಮಾಧ್ಯಮಗಳಲ್ಲಿ ನೋಡಿರಬಹುದು. ಇನ್ನು ನಮಗೆ ನೀವು ಏನು ಅಲ್ಲ ಎಂಬುದನ್ನು ಸಾಬೀತುಪಡಿಸುವಂತಹ ಕೊನೆಯ ಭಾಗ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ. ವಸುಂಧರಾ ರಾಜೇ ಹೊಸ ರಾಷ್ಟ್ರೀಯ ಅಧ್ಯಕ್ಷರಾಗುವುದು ಶತಸಿದ್ಧ. ಅದು ಒಂದು ವೇಳೆ ಸಾಧ್ಯ ಇಲ್ಲ ಅಂದಾದರೆ ಅಧ್ಯಕ್ಷರಾಗುವುದು RSS ಪ್ರಭಾವಿತರೇ ಹೊರತು ಮೋದಿ ಪ್ರಭಾವಿತರು ಆಗಲ್ಲ. ಸದ್ಯದ ಘಟನೆಗಳನ್ನು, ಬೆಳವಣಿಗೆಗಳನ್ನು ನೋಡಿದಾಗ ಯಾವುದಕ್ಕೂ ಹರಿಯಾಣ ಚುನಾವಣೆಯ ಫಲಿತಾಂಶ ಬರುವವರಿಗೂ ಕಾಯೋಣ. ಖಚಿತ ಸುದ್ದಿ, ತಾಜಾ ಹಾಗೂ ಹೊಸ ಹೊಸ ಮಾಹಿತಿಗಾಗಿ ನೋಡ್ತಾ ಇರಿ ನಿಮ್ಮ ಸನ್ಮಾರ್ಗ ನ್ಯೂಸ್. ನೀವು ಈಗಲೂ ಕೂಡ ಸನ್ಮಾರ್ಗ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯಬೇಡಿ. ಜೊತೆಗೆ ನಿಮ್ಮ ಸ್ನೇಹಿತರನ್ನು, ಸಂಬಂಧಿಕರನ್ನು, ಕುಟುಂಬ ಸದಸ್ಯರನ್ನು ಸನ್ಮಾರ್ಗ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಕೂಡಲೇ ಹೇಳಿ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್.